ಎಲ್ಲರಿಗೂ ನಮಸ್ಕಾರ. ಶುಭೋದಯ, ಶುಭ ಬೆಳಗು. ನಾನು ಈ ಹೊತ್ತು ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಒಂದು ಘಟನೆ ನಡೀತಾ ಇದೆ. ಇವತ್ತು ವಿಧಾನ ಮಂಡಲದ ಅಧಿವೇಶನ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಅಲ್ಲೊಂದು ಕಾರ್ಯಕ್ರಮ ಇದೆ. ಅಲ್ಲಿನ ಸುವರ್ಣಸೌಧದಲ್ಲಿ ಒಂದು ಭಾವಚಿತ್ರದ ಅನಾವರಣದ ಕಾರ್ಯಕ್ರಮ. ಈ ಬಗ್ಗೆ ಈಗಾಗಲೇ ಪರ ವಿರೋಧವಾದ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಪಕ್ಷದ ಸದಸ್ಯರು ಭಾಗವಹಿಸ್ತಾರೋ ಇಲ್ಲವೋ ಗೊತ್ತಿಲ್ಲ ನನಗೆ. ಅವರು ಭಾಗವಹಿಸುವುದು ಮತ್ತು ಭಾಗವಹಿಸದೇ ಇರುವುದು ನನಗೆ ಅಷ್ಟು ಮುಖ್ಯವಲ್ಲ. ಅದಕ್ಕಿಂತ ಮುಖ್ಯವಾದ ವಿಷಯ ಅಂದರೆ ವಿಧಾನಸೌಧ, ಸುವರ್ಣಸೌಧದ ಪ್ರಾಂಗಣದಲ್ಲಿ ಅವರು ಅನಾವರಣಗೊಳಿಸುತ್ತಿರುವ ಚಿತ್ರ ಯಾರದು, ಯಾವ ಚಿತ್ರಗಳ ಪಕ್ಕ ಇನ್ನೊಂದು ಯಾವ ಭಾವಚಿತ್ರ, ಯಾವ ಒಂದು ಪೋರ್ಟ್ರೇಟ್ ಬರ್ತಾ ಇದೆ, ಇದು ಬಹಳ ಮುಖ್ಯವಾದದ್ದು. ಸಾಧಾರಣವಾಗಿ ವಿಧಾನಸಭೆಗಳಲ್ಲಿ ನಾವು ಮಹಾತ್ಮ ಗಾಂಧಿಯವರ ಚಿತ್ರವನ್ನು ನೋಡ್ತೀವಿ, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಚಿತ್ರವನ್ನು ನೋಡ್ತೀವಿ. ಈಗ ಆ ಚಿತ್ರಗಳ ಪಕ್ಕ ಇನ್ನೊಂದು ಭಾವಚಿತ್ರ ಬರ್ತಾ ಇದೆ, ಅದು ಸಾವರ್ಕರ್ ಅವರದು. ವಿ ಡಿ ಸಾವರ್ಕರ್, ತಮ್ಮನ್ನು ತಾವೇ ವೀರ ಎಂದು ಕರೆದುಕೊಂಡ ಧೀರ, ಅವರ ಭಾವಚಿತ್ರವನ್ನು ಅಲ್ಲಿ ತರಲಾಗ್ತಾ ಇದೆ. ಅಂಬೇಡ್ಕರ್ಗೂ ಗಾಂಧಿಗೂ ಸಾವರ್ಕರ್ಗೂ ಏನು ಸಂಬಂಧ? ಯಾವ ಉದ್ದೇಶದಿಂದ ಕಳೆದ ಕೆಲವು ವರ್ಷಗಳಿಂದ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಸಾವರ್ಕರ್ ಅವರ ಮೆರವಣಿಗೆಯನ್ನು ಯಾಕೆ ನಡೆಸ್ತಾ ಇದೆ? ಹಾಗೂ ಇಡೀ ಈ ಒಂದು ಕಾರ್ಯಕ್ರಮ, ಈ ಒಂದು ಏನಿದೆ, ಇದರ ಉದ್ದೇಶ ಏನು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಒಂದು, ಗಾಂಧಿಯನ್ನು ಕಂಡರೆ ಬಿಜೆಪಿಗೆ ಬಲಪಂಥೀಯರಿಗೆ ಆಗಲ್ಲ, ಅವರು ಗಾಂಧಿ ವಿರೋಧಿಗಳು, ಗಾಂಧಿ ತತ್ವದ ವಿರೋಧಿಗಳು. ಯಾಕೆಂದರೆ ಯಾರು ಹಿಂಸವನ್ನು ಪ್ರತಿಪಾದಿಸ್ತಾರೋ, ರಕ್ತಪಾತವನ್ನು ಬಯಸ್ತಾರೋ, ಅವ್ರಿಗೆ ಗಾಂಧಿಯನ್ನು ಕಂಡರೆ ಆಗಲ್ಲ. ಯಾಕೆಂದರೆ ಮಹಾತ್ಮ ಗಾಂಧಿಯವರು ಅಹಿಂಸಾವಾದಿಯಾಗಿದ್ದರು, ಇವರಿಗೆ ಅಹಿಂಸಾವಾದ ಆಗಲ್ಲ, ಯಾಕೆಂದರೆ ಇವರು ಹಿಂಸಾವಾದ. ದಟ್ಸ್ ಅ ಫಸ್ಟ್ ಥಿಂಗ್. ಗಾಂಧಿ ಗ್ರಾಮ ಸ್ವರಾಜ್ಯವನ್ನು ಬಯಸಿದರು, ಇವರಿಗೆ ಗ್ರಾಮ ಸ್ವರಾಜ್ಯ ಅಂದರೆ ಆಗಲ್ಲ, ಯಾಕೆಂದರೆ ಇವರು ಕಾರ್ಪೊರೇಟ್ ಕುಳಗಳ ಏಜೆಂಟರುಗಳು, ಕಾರ್ಪೊರೇಟ್ ವಲಯವನ್ನು ಬೆಳೆಸುವವರು. ಗಾಂಧಿ ಈ ಸಮಾಜದಲ್ಲಿ ಸಮಾನತೆಯನ್ನು ಬಯಸಿದರು, ಇವರು ಸಮಾನತೆಯ ವಿರೋಧಿಗಳು. ಅಸಮಾನತೆ ಮತ್ತು ಸಮಾಜವನ್ನು ಒಡೆಯುವುದು ಇವರ ಉದ್ದೇಶ. ಗಾಂಧಿ ಸಮಾಜವನ್ನು ಒಗ್ಗೂಡಿಸುವ ಯತ್ನವನ್ನು ಮಾಡ್ತಿದ್ದರು, ಆ ಕಾರಣಕ್ಕಾಗಿಯೇ ಅವರು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದರು. ಈ ದೇಶದಲ್ಲಿ ಇರುವವರೆಲ್ಲ ಒಂದೇ ಅಂತ ಗಾಂಧಿ ಹೇಳ್ತಾ ಇದ್ದರು. ಆದರೆ ಇವರ ಪ್ರಕಾರ ದೇಶದಲ್ಲಿ ಇರುವವರು ಒಂದೇ ಅಲ್ಲ, ಹಿಂದೂಗಳು, ಹಿಂದೂ ರಾಷ್ಟ್ರ, ಇದು ಇವರ ಕಲ್ಪನೆ. ಗಾಂಧಿ ಹಿಂದೂ ರಾಷ್ಟ್ರದ ವಿರೋಧಿಯಾಗಿದ್ದರು. ಅಂಬೇಡ್ಕರ್ ಕೂಡ ಅಷ್ಟೆ. ಅಂಬೇಡ್ಕರ್ ಈ ಒಂದು ಸಮಾಜದ ಚೈತನ್ಯ ಇದ್ದ ಹಾಗೆ, ಸಮಾನತೆಯ ಹರಿಕಾರ. ಇವರಿಗೆ ಸಮಾನತೆ ಆಗಲ್ಲಂದರೆ ಅಂಬೇಡ್ಕರ್ ಆಗಲ್ಲ. ಆ ಕಾರಣಕ್ಕಾಗಿ ಇನ್ನೊಂದು ಫೋಟೋವನ್ನು, ಸಾವರ್ಕರ್ ಅವರ ಫೋಟೋವನ್ನು ತಂದು ಹಾಕಲಾಗ್ತಾ ಇದೆ. ಸಾವರ್ಕರ್ ಅವರಿಗೆ ವೀರ ಅಂತ ಅವರೇ ಕರ್ಕೊಂಡ್ರು. ಈಗ ಅವರ ಮೆರವಣಿಗೆ ನಡೀತಾ ಇದೆ. ಅದು ಕಾರಣ ಏನು ಅಂತಂದರೆ, ಅವರಿಗೆ ಸಂಪೂರ್ಣವಾಗಿ ಗಾಂಧಿ ಮತ್ತು ಅಂಬೇಡ್ಕರ್ ಹೆಸರನ್ನು ಅಳಿಸುವ ಯತ್ನದಲ್ಲಿ ಬಿಜೆಪಿ ನಿಂತಿದೆ. ಯಾಕೆಂದರೆ ಗಾಂಧಿ ಮತ್ತು ಅಂಬೇಡ್ಕರ್ ಇರುವಷ್ಟು ಕಾಲ ಇವರ ಎಜೆಂಡಾಗಳು ಏನಿವೆ ಅದು ಇಂಪ್ಲಿಮೆಂಟ್ ಆಗಲ್ಲ. ಗಾಂಧಿ ಅಂಬೇಡ್ಕರ್ ತತ್ವಗಳು ಇರುವಷ್ಟು ಕಾಲ ಇವರ ಎಜೆಂಡಾಗಳು ಅನುಷ್ಠಾನಕ್ಕೆ ಮಾಡೋದು ಕಷ್ಟ. ಹಾಗೆಯೇ ಗಾಂಧಿ ತತ್ವ ಮತ್ತು ಅಂಬೇಡ್ಕರ್ ಅವರ ಸಮಾನತೆಯ ಕನಸು ಭಾರತೀಯರ ಮನಸ್ಸುಗಳಲ್ಲಿ ಇರುವವರೆಗೆ ಇವರ ಎಜೆಂಡಾ ಏನಿದೆ ಅದು ಇಂಪ್ಲಿಮೆಂಟ್ ಆಗಲ್ಲ. ಆ ಕಾರಣಕ್ಕಾಗಿ ಅವರ ಇಬ್ಬರ ಹೆಸರನ್ನು ಪಕ್ಕಕ್ಕೆ ತಳ್ಳುವ ಯತ್ನದ ಭಾಗವಾಗಿ ಅಲ್ಲಿ ಸಾವರ್ಕರ್ ಅವರನ್ನು ತಂದು ಕೊಡಿಸಲಾಗಿದ್ದಾರೆ. ಸಾವರ್ಕರ್ ಯಾರು? ಸಾವರ್ಕರ್ ಗಾಂಧಿ ಹತ್ಯೆಯ ಪ್ರಕರಣದಲ್ಲಿ ಒಬ್ಬ ಆರೋಪಿಯಾದವರು, ನಂತರ ಸಾಕ್ಷ್ಯಾಧಾರಗಳಿಂದ ಬಿಡುಗಡೆಯಾದವರು. ಗೋಡ್ಸೆಗೂ ಮತ್ತು ಸಾವರ್ಕರಿಗೂ ಇದ್ದ ಸಂಬಂಧ ಏನು ಅನ್ನುವುದು ಎಲ್ಲರಿಗೂ ಗೊತ್ತಿದೆ. ಗಾಂಧಿ ಪಿತಾಮಹ,
ಅಂತಹ ಗಾಂಧಿಯ ಪಕ್ಕದಲ್ಲಿ ತಂದು ಸಾವರ್ಕರ್ ಫೋಟೋ ಹಾಕುವುದು ಇದೆಯಲ್ಲ, ಅದು ಅದು ಯಾವ ದೇಶದ್ರೋಹ ಅಂತ ನಾವು ವಿಶ್ಲೇಷಿಸಬೇಕು. ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರೋ, ಭಾರತ ಮೂಲ ಆಶಯಗಳನ್ನು ಅವರು ರೂಪಿಸಿದ್ರು, ಈ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಗಾಂಧಿ ಹಾಕಿದ್ರು, ಅಂತಹ ಗಾಂಧಿಯನ್ನು ಪಕ್ಕಕ್ಕೆ ತರಿಸುವುದಕ್ಕಾಗಿ ಈ ಒಂದು ಸಾವರ್ಕರ್ ಫೋಟೋವನ್ನು ತಂದು ಹಾಕಲಾಗಿದೆ. ಇನ್ನೊಂದು ವಿಧಾನಸೌಧ ಅನ್ನುವುದು ಯಾರ, ಅದು ಸುವರ್ಣ ವಿಧಾನಸೌಧ ಇರಲಿ, ಬೆಂಗಳೂರಿನಲ್ಲಿರುವ ವಿಧಾನಸೌಧ ಇರಲಿ, ಅದು ಯಾರ ಅಪ್ಪನ ಮನೆಯೂ ಆಸ್ತಿಯಲ್ಲ. ಅದನ್ನು ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಯಾರಿಗೂ ಬೇಕಾದ ಫೋಟೋವನ್ನು ತಂದು ಹಾಕೋದಕ್ಕಾಗಲ್ಲ, ಅದಕ್ಕೊಂದು ಒಮ್ಮತ ಬೇಕು. ಸಾವರ್ಕರ್ ಬಗ್ಗೆ ಈ ದೇಶದಲ್ಲಿ ಎಂದೂ ಒಮ್ಮತ ಇಲ್ಲ, ಇರಲಿಲ್ಲ. ಗಾಂಧಿ ಮತ್ತು ಅಂಬೇಡ್ಕರ್ ಬಗ್ಗೆ ಈ ದೇಶದಲ್ಲಿ ಒಮ್ಮತ ಇದೆ. ಒಳಗಡೆ ಸಿಟ್ಟಿದ್ರೂ ಕೂಡ ಈ ದೇಶದ ಬುನಾದಿ ಹೇಗಿದೆ ಅಂತ ಅಂದರೆ, ಗಾಂಧಿ ಮತ್ತು ಅಂಬೇಡ್ಕರ್ನ ವಿರೋಧಿಸಿ ಇಲ್ಲಿ ಯಾವ ರಾಜಕೀಯ ಪಕ್ಷ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಮೇಲೆ ಗಾಂಧಿಯನ್ನು ಅಂಬೇಡ್ಕರ್ನ ಒಪ್ಪಿಕೊಂಡಂತೆ ತೋರಿಸ್ತಾ ಒಳಗಡೆ ಗೋಡ್ಸೆ ವಾದವನ್ನು, ಸಾವರ್ಕರ್ ವಾದವನ್ನು ಮುಂದಿಡುವ ಯತ್ನ ಇದು. ಈ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಈಗ ಇವತ್ತು ನಡೆಯುವಂಥ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನ ಕೊಡಲಾಗಿದೆ ಅಂತೆ. ಸ್ಪೀಕರ್ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ. ಆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಎಲ್ಲವರನ್ನು ಕರೆದಿದ್ದಾರೆ. ಆದರೆ ಈ ಬಗ್ಗೆ ಎಲ್ಲಿ ತೀರ್ಮಾನ, ಎಲ್ಲಿ ಚರ್ಚೆ ನಡೆಯಿದೆ? ಸಾಮಾಜಿಕವಾಗಿ ಚರ್ಚೆ ನಡೀಬೇಕು. ಸುವರ್ಣಸೌಧದ ಒಳಗಡೆ ಸಾವರ್ಕರ್ ಅವರ ಫೋಟೋ ಇರಬೇಕು ಇರಬಾರದು ಅನ್ನೋದ್ರ ಬಗ್ಗೆ ಸಾರ್ವಜನಿಕ ಚರ್ಚೆ ನಡೆದು ಇಡೀ ಜನಸಮುದಾಯವನ್ನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಹೊರತು ಸಂಘ ಪರಿವಾರ ಅಲ್ಲ. ಸುವರ್ಣಸೌಧ ಸಂಘ ಪರಿವಾರ ಕಟ್ಟಿದ್ದಲ್ಲ. ಸುವರ್ಣಸೌಧ ಮಾತ್ರ ಅಲ್ಲ, ಇಲ್ಲಿನ ಪ್ರಜಾಪ್ರಭುತ್ವದ ಆಶಯಗಳನ್ನು, ಅದರ ಬೇಸ್ ಏನಿದೆ, ಅದರ ವೇದಿಕೆ ಏನಿದೆ ಸೃಷ್ಟಿಸುವುದಕ್ಕೂ ಈ ಸಂಘ ಪರಿವಾರದವರೆಗೂ ಯಾವುದೇ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ತಂದು ಕೂಡಿಸಲಾಗಿದೆ. ಇದು ಕೇವಲ ಒಂದು ಇನ್ಸಿಡೆಂಟ್ ಅಲ್ಲ, ಏನು ಆಗೋದ ಇನ್ಸಿಡೆಂಟ್ ಅಲ್ಲ ಇದು. ಇದು ಯಾವ ರೀತಿ ದೇಶದಲ್ಲಿ ಹಲವು ಇನ್ಸಿಡೆಂಟ್ಗಳು ನಡೀತೀವಲ್ಲ, ಇದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದು ಸಂಬಂಧ? ಲೇಟೆಸ್ಟ್ ಇದೊಂದು ಹೇಳ್ತೀನಿ ನಾನು ಏನು ಅಂತ ಅಂದರೆ, ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂಥೇಳಿ ಇಡೀ ಮುಸ್ಲಿಂ ಸಮುದಾಯದ ಹೆಸರುಗಳನ್ನು ಒಂದು ಇನ್ನೊಬ್ಬರಿಗೆ ಇಡುವ ಮೂಲಕ ಮುಸ್ಲಿಂ ಸಮುದಾಯವನ್ನು ತುಚ್ಛೀಕರಿಸುವ ಒಂದು ಕೆಲಸ ಇದು. ಖಾನ್ ಅಂತಂದರೆ ಆತ ದೇಶದ್ರೋಹಿ, ಖಾನ್ ಅಂತಿದ್ರೆ ಗೊತ್ತಿದೆ ನಮಗೆ ಈ ಸಿನಿಮಾ ರಂಗದಲ್ಲಿ ಏನು ನಡೀತಾ ಇದೆ ಅದನ್ನು ಮಾತಾಡ್ತೀನಿ. ಯಾವ ಬಟ್ಟೆ ಹಾಕಬೇಕು, ಯಾವ ಬಣ್ಣದ ಬಟ್ಟೆ ಹಾಕಬೇಕು ಅಂತ ಇವರು ಬಂದು ನಮಗೆ ಹೇಳುವಂಥ ಕಾಲ ಸೃಷ್ಟಿಯಾಗಿದೆ. ನಾನು ಒಳಚಡ್ಡಿ ಯಾವ್ದು ಹಾಕೊಳ್ಳಿ, ಕಾಚ ಯಾವ್ದು ಹಾಕೊಳ್ಳಿ, ಬಟ್ಟೆ ಯಾವ್ದು ಹಾಕೊಳ್ಳಿ, ಅದನ್ನು ಡಿಕ್ಟೇಟ್ ಮಾಡಿ ಇವರು ಪರ್ಮಿಷನ್ ತಗೋಬೇಕಾದಂಥ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ. ಇದು ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥದ್ದು. ಇದು ಯಾವುದು ಬಿಡಿ ಬಿಡಿಯಾದ ಬೇರೆ ಬೇರೆ ಪ್ರಕರಣಗಳು ಅಲ್ಲವೇ ಅಲ್ಲ. ಇದೆಲ್ಲ ಆ ಸಂಘ ಪರಿವಾರದ ಉದ್ದೇಶ ಏನಿದೆ ಆ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಮಾಡ್ತಾ ಇರುವಂಥದ್ದು. ಅವರ ಹಿಂದೂ ರಾಷ್ಟ್ರದ ಕಲ್ಪನೆ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರುವ ಯತ್ನದ ಒಂದೊಂದೇ ಘಟನೆಗಳಿವು. ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ದುಃಖ ಆಗುತ್ತೆ ಕಂಡ್ರೆ, ಬೇಸರ ಆಗುತ್ತೆ, ನೋವಾಗುತ್ತೆ ಇವರ ಆದ್ಯತೆಗಳೇನು ಅಂತ. ಈ ಬೆಳಗ್ಗೆ ನಾನು ಯಾವುದೋ ಒಂದು ಚಾನಲಲ್ಲಿ ಬಂದು ನೋಡ್ತಾ ಇದ್ದೆ, ಆ ತಿಪ್ಟೂರಿನಲ್ಲಿ ಅದೊಂದು ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಬೆಡ್ಡಿನ ಮೇಲೆ ಮೂರು ಜನ ಮಲಗಿದ್ದಾರೆ. ಆ ತಿಪ್ಟೂರು ಕಾನ್ಸ್ಟಿಟ್ಯೂಯನ್ಸಿ ಇಡೀ ಶಿಕ್ಷಣ ರಂಗವನ್ನೇ ಕೇಸರೀಕರಣ ಮಾಡುವ, ಆ ಶಿಕ್ಷಣ ರಂಗಕ್ಕೆ ಜನಿವಾರ ಹಾಕೋದು ಕೊರಟಂಥ ಆ ನಾಗೇಶ್ ಅವರ ಕಾನ್ಸ್ಟಿಟ್ಯೂಯನ್ಸಿ, ಇವರ ಆದ್ಯತೆಗಳೇನು? ಅವರ ಕಾನ್ಸ್ಟಿಟ್ಯೂಯನ್ಸಿಯಲ್ಲೇ ತಿಪ್ಟೂರಿನಲ್ಲೇ ರೋಗಿಗಳು ಪರದಾಡ್ತಿದ್ದಾರೆ, ಅವರಿಗೆ ಮಲಗುವುದಕ್ಕೆ ಬೆಡ್ ಇಲ್ಲ. ಅಲ್ಲಿ ಮೂರು ಜನ ರೋಗಿಗಳನ್ನ ಒಂದು ಬೆಡ್ ಮೇಲೆ ಮಲಗಿಸ್ಲಾಗ್ತಾ ಇದೆ. ಒಬ್ಬರಿಂದ ಒಬ್ಬರಿಗೆ ಯಾವ್ಯಾವ ರೋಗ ಹರಡುತ್ತೋ ಅಂತ ಗೊತ್ತಿಲ್ಲ. ಅಂಥ ಸ್ಥಿತಿಯಲ್ಲಿ ಇವರು ಶಿಕ್ಷಣದ ಕೇಸರೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಅವರಿಗೆ ಈ ಒಂದು ಶಿಕ್ಷಣ ಅನ್ನುವುದೇನಿದೆ, ಆ ಶಿಕ್ಷಣ ಅನ್ನುವುದು ಸಂಘ ಪರಿವಾರದ ಶಿಕ್ಷಣವನ್ನು ತುಂಬುವ ಒಂದು ಯತ್ನ. ಅವರಿಗೆ ಆ ಜನರ ಆರೋಗ್ಯ ಮುಖ್ಯ ಅಲ್ಲವೇ ಅಲ್ಲ. ಫೋಟೋಗಳನ್ನು ಹಾಕ್ತಾ, ಪ್ರತಿಮೆಗಳನ್ನು ಹಾಕ್ತಾ, ಪ್ರತಿಮೆಗಳನ್ನು ಕೆಡಗ್ತಾ, ರಕ್ತದ ಜೊತೆ ತಲ್ಲಾಟ ಆಡ್ತಾ, ರಕ್ತದ ರಾಜಕಾರಣವನ್ನು ಮಾಡ್ತಾ, ಧರ್ಮದ ರಾಜಕಾರಣವನ್ನು ಮಾಡ್ತಾ ಈ ಸಮಾಜವನ್ನು ನಾಶ ಮಾಡುವುದಕ್ಕೆ ಇವರು ಹೊರಟಿದ್ದಾರೆ. ಇದೆಲ್ಲ ನಮಗೆ ನೆನಪಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ನಾವೆಲ್ಲ ಯೋಚನೆ ಮಾಡೋಣ ಒಂದು ನಿಮಿಷ, ನೀವೆಲ್ಲ ಯೋಚನೆ ಮಾಡಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು. ನಮಸ್ಕಾರ.